Hello friends, welcome back to my channel. Nanu nimma Rockrohi. Ivattina video dalli nanu teskotte thumbnail alli kuda nodutira hagine nanna background alli kuda nortta idare friends. ಈ ರೀತಿ ಒಂದು ಒಳ್ಳೆ ಫೋಟೋ ಎಡಿಟಿಂಗ್ನ ಹೇಗೆ ಮಾಡ್ಕೊಳೋದು ಅದು ಕೂಡ ಮಿಲಿಯನ್ ಗಟ್ಟಲೆ ಫಾಲೋಯರ್ಸ್ ಇರೋ ಥರ ಎಡಿಟಿಂಗ್ನ ಮಾಡ್ಕೊಬೋದು ಫ್ರೆಂಡ್ಸ್. ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ವಸುಬ್ರಾರು ನನ್ನ ಚಾನಲ್ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲೇ ಕಾಣ್ತಿರ್ತಕ್ಕಂಥ ಬೆಲ್ ಐಕಾನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿರೋ ಇನ್ಸ್ಟಾಗ್ರಾಮ್ ಪ್ರೊಫೈಲು ಬ್ಯಾಕ್ ಸೈಡ್ ಇರೋ ಥರ ಒಂದು ಪ್ರೊಫೈಲಲ್ಲಿ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇರೋ ಥರ ಫೋಟೋನ ಹೇಗೆ ಎಡಿಟಿಂಗ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ನಿಮ್ಮ ಒಂದು ಮೊಬೈಲ್ನಲ್ಲಿ ಪಿಕ್ಸಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವೇನಾದ್ರು ಪಿಕ್ಸಾರ್ಟ್ ಅಪ್ಲಿಕೇಶನ್ನ ಯೂಸ್ ಮಾಡ್ತಿಲ್ಲ, ನೀವು ಪ್ಲೇಸ್ಟೋರ್ ಕೂಡ ಡೌನ್ಲೋಡ್ ಮಾಡ್ಕೊಬೋದು ಫ್ರೆಂಡ್ಸ್. ಪ್ಲೇಸ್ಟೋರ್ಗೆ ಹೋಗಿ ನೀವು ಸರ್ಚ್ ಬಾರ್ನಲ್ಲಿ ಪಿಕ್ಸಾರ್ಟ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ, ಡೈರೆಕ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಈ ಪಿಕ್ಸಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡ್ರೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಪ್ಲಸ್ ಐಕನ್ ಕಾಣ್ತೀಯ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿ ಎಡಿಟ್ ಎ ಫೋಟೋ ಅನ್ನೋ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನಾನು ಕೊಟ್ಟಿರ್ತಕ್ಕಂಥ ನಾನು ಈ ರೀತಿ ಫೋಟೋಗಳನ್ನ ಎಡಿಟ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಫೋಟೋಸ್ನ PNGs ಬ್ಯಾಕ್ಗ್ರೌಂಡ್ಸ್ನ ಹಾಗೆಯೇ ಎಫೆಕ್ಟ್ಸ್ಗಳನ್ನು ಸಹ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ನೀವು ಡೈರೆಕ್ಟ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನ ಕೊಟ್ಟಿದ್ದೀನಿ, ಡೈರೆಕ್ಟು ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಆ ಒಂದು ಫೋಟೋಗಳನ್ನ ಡೌನ್ಲೋಡ್ ಮಾಡಿಕೊಂಡು ಎಡಿಟ್ ಮಾಡ್ಕೊಬೋದು ಫ್ರೆಂಡ್ಸ್. ಎಡಿಟ್ ಎ ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್, ಗೋಡೆ ಥರ ಒಂದು ಫೋಟೋ, ಈ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟು ನಮಗೆ ಬೇಕಾಗಿರ್ತಕ್ಕಂಥದ್ದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಫೋಟೋ, ಅದು ಕೂಡ ಮಿಲಿಯನ್ಸ್ ಕಟ್ಟಲೆ ವ್ಯೂಸ್ ಇರತಕ್ಕಂಥದ್ದು, ಫಾಲೋವರ್ಸ್ ಇರತಕ್ಕಂಥದ್ದು. ಆ ಒಂದು ಪ್ರೊಫೈಲ್ ಬೇಕು ಅಂದರೆ ನಾನು ಸನ್ನಿಲಿಯನ್ ಅವ್ರದ್ದು ಪ್ರೊಫೈಲ್ನ ತೊಗೊಂಡಿದ್ದೀನಿ, ನೀವು ಬೇಕಂದರೆ ಬೇರೆ ಪ್ರೊಫೈಲು ಕೂಡ ತೊಗೊಬೋದು ಫ್ರೆಂಡ್ಸ್. ನೆಕ್ಸ್ಟು ಅವರ ಒಂದು ಪ್ರೊಫೈಲ್ನ ನೀವು ಓಪನ್ ಮಾಡಿಕೊಂಡು ಸ್ಕ್ರೀನ್ಶಾಟ್ನ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು ನಮ್ಮ ಒಂದು ಪ್ರೊಫೈಲ್ ಏನಿರುತ್ತೆ ಫ್ರೆಂಡ್ಸ್, ಆ ಒಂದು ಪ್ರೊಫೈಲ್ ನಮ್ಮ ಪ್ರೊಫೈಲ್ನ ಓಪನ್ ಮಾಡಿಕೊಂಡು ಒಂದು ಸ್ಕ್ರೀನ್ಶಾಟ್ನ ತೊಗೊಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು ನೀವು ಮತ್ತೆ ಪಿಕ್ಸಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಿಕ್ಸಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡ್ಮೇಲೆ ಆ್ಯಡ್ ಫೋಟೋ ಆಪ್ಷನ್ ಇದೆ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿ ನಾವು ಪ್ರೊಫೈಲ್ ಫೋಟೋ ಸ್ಕ್ರೀನ್ಶಾಟ್ ತೊಗೊಂಡ್ವಲ್ಲ ಫ್ರೆಂಡ್ಸ್, ಆ ಒಂದು ಪ್ರೊಫೈಲ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಒಂದು ಪ್ರೊಫೈಲ್ ಫೋಟೋನ ಕ್ರಾಪ್ ಮಾಡ್ಕೊಳ್ಳೋ ಫ್ರೆಂಡ್ಸ್. ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ಕ್ರಾಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕ್ರಾಪ್ ಮಾಡ್ಕೊಂಡ್ಮೇಲೆ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ತುಂಬ ಆಪ್ಷನ್ಸ್ ಇದೆ ಅವೆಲ್ಲ ಫ್ರೆಂಡ್ಸ್, ಟೂಲ್ಸು. ಇಲ್ಲಿ ಬ್ಲೆಂಡ್ ಆಪ್ಷನ್ನ ಸ್ವಲ್ಪ ಸ್ಲೈಡ್ ಮಾಡಿದ್ರೆ ನಿಮಗೆ ಬ್ಲೆಂಡ್ ಆಪ್ಷನ್ ಸಿಗುತ್ತೆ ಫ್ರೆಂಡ್ಸ್. ಆ ಒಂದು ಬ್ಲೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬ್ಲೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಇಲ್ಲಿ ನಿಮಗೆ ಮಲ್ಟಿಪ್ಲೈ ಅಂತ ಒಂದು ಆಪ್ಷನ್ ಸಿಗುತ್ತೆ ಫ್ರೆಂಡ್ಸ್. ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಗೋಡೆಗೆ ಅಟ್ಯಾಚ್ ಆಗಿರೋ ಥರನೇ ಫೋಟೋ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್, ಬ್ಲೆಂಡ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಮಲ್ಟಿಪ್ಲೈ ಮೇಲೆ ಕ್ಲಿಕ್ ಮಾಡಿದೆ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಇಲ್ಲಿ ಪೋಸ್ಟು ಫಾಲೋವರ್ಸು ಫಾಲೋಂಗ್ ಇದೆಯಾ ಫ್ರೆಂಡ್ಸ್, ಇದನ್ನು ಎರೇಸ್ ಮಾಡ್ಕೊಬೇಕು ಅಂದರೆ ಎರೇಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಆರ್ನೆಸ್ಸ ಫುಲ್ ಕೊಟ್ಕೊಂಡಿದ್ದೀನಿ. ಸೈಜ್ನ ನಾನು 50 ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಸ್ಲೈಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಬ್ರಷ್ ಮಾಡಿಕೊಂಡ್ರ ಮುಖಾಂತರ ನಾನು ಎರೇಸ್ ಮಾಡ್ಕೊತಾ ಇದ್ದೀನಿ. ಎರೇಸ್ ಮಾಡ್ಕೊಂಡ್ಮೇಲೆ ನೀವು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಇಲ್ಲಿ ರೈಟ್ ಆಪ್ಷನ್, ಇನ್ನೊಂದು ರೈಟ್ ಆಪ್ಷನ್ ಇದೆ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮತ್ತೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನಾವೀಗ ಯಾರು ಮಿಲಿಯನ್ಸ್ ಕಟ್ಟಲೆ ಫಾಲೋ ಇರ್ತಿತ್ತು ಆ ಫೋಟೋ ಸ್ಕ್ರೀನ್ಶಾಟ್ ನೋಡ್ಕೊಂಡಿದ್ವ ಫ್ರೆಂಡ್ಸ್. ಆ ಒಂದು ಫೋಟೋದಲ್ಲಿ ಜಸ್ಟ್ ಫಾಲೋವರ್ಸು ಪೋಸ್ಟು ಫಾಲೋಯಿಂಗ್ ಇದೆಯಾ ಫ್ರೆಂಡ್ಸ್, ಆ ಒಂದು ಫೋಟೋನ ಮಾತ್ರ ನೀವು ಈ ರೀತಿ ಕ್ರಾಪ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಕ್ರಾಪ್ ಮಾಡ್ಕೊಂಡ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಓಕೆ ಮೇಲೆ ಕ್ಲಿಕ್, ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಬ್ಲೆಂಡ್ ಆಪ್ಷನ್ನ ಮತ್ತೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಟೂಲ್ಸಲ್ಲಿ ನೀವು ಬ್ಲೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಮಲ್ಟಿಪ್ಲೈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಲ್ಟಿಪ್ಲೈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಡ್ಜಸ್ಟ್ ಮಾಡಿಕೊಂಡು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಮತ್ತೆ ಆ್ಯಡ್ ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನಾವು ಕೊಟ್ಟಿದ್ದೀನಿ ಫ್ರೆಂಡ್ಸ್ ಒಂದು ಫೋಟೋ, ಅದೇ ಲೈಕ್ಸು ಇರೋಂತಕ್ಕಂಥದ್ದು. ಈ ಒಂದು ಫೋಟೋನ ತುಂಬಾ ಲೈಕ್ಸ್ ಇದೆಯಲ್ಲ ಫ್ರೆಂಡ್ಸ್, ಲೈಕು ಫಾಲೋವರ್ಸು ಕಮೆಂಟ್ಸ್ದು ಎಲ್ಲ ಫೋಟೋ ಇದೆ ಇದರೊಳಗೆ, ಬಟ್ ಲೈಕ್ಸ್ದು ಜಾಸ್ತಿ ಕಾಣಿಸ್ತಿದೆ. ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟು ಎರೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ನಮ್ಮ ಸ್ಕ್ರೀನ್ ಮೇಲೆ ಏನು ಬಂದಿರುತ್ತೋ ಪ್ರೊಫೈಲ್ ಮೇಲೆ ಅದನ್ನು ಮಾತ್ರ ಎರೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ಇನ್ನು ಕೆಳಗೆ ಇರ್ತಕ್ಕಂಥದ್ದು ಹಾಗೆ ಬಿಡಿ ಫ್ರೆಂಡ್ಸ್. ನೆಕ್ಸ್ಟು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಆ್ಯಡ್ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಅದೇ ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಅದೇ ಫೋಟೋನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬ ಜನ ಜಾಸ್ತಿ ಲೈಕ್ಸು ಕೆಳಗೆ ಬಿದ್ದಿರೋ ಥರ ಕಾಣೋ ಥರ ಇರಲಿ, ಗೋಡೆ ಕೆಳಗಿರೋ ಥರ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿ ಫ್ರೆಂಡ್ಸ್, ಜಾಸ್ತಿ ಇರಲಿ ಅಂತ. ನೆಕ್ಸ್ಟು ಎರೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಎರೇಸ್ ಮಾಡ್ಕೊಬೇಕಾಗುತ್ತೆ ಪ್ರೊಫೈಲ್ ಮೇಲೆ ಇರ್ತಕ್ಕಂಥ ಇಷ್ಟ ಬಂದಿರ್ತಕ್ಕಂಥದ್ದನ್ನೆಲ್ಲ. ನೆಕ್ಸ್ಟು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸಿಂಪಲ್ಲಾಗಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಆ್ಯಡ್ ಫೋಟೋ ಆಪ್ಷನ್ ಇದೆ ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಟು ಕ್ಯೂಬ್ ಇರ್ತಕ್ಕಂಥ ಒಂದು ಫೋಟೋನ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿದ್ದೀನಿ, ನೀವು ಡೈರೆಕ್ಟು ಆ ಫೋಟೋನು ಕೂಡ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಆ ಫೋಟೋನ ಆ್ಯಡ್ ಮಾಡ್ಕೊಂಡ್ಮೇಲೆ ನೀವು ಮತ್ತೆ ಟೂಲ್ಸಲ್ಲಿ ಮಲ್ಟಿಪ್ಲೈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಬ್ಲೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಯಾವ್ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಮಲ್ಟಿಪ್ಲೈ ಆಪ್ಷನ್ನ ಡೈರೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನೀಟಾಗಿ ಎಲ್ಲಿಗೆ ಬೇಕೋ ಅಲ್ಲಿಯೇ ನೀಟಾಗಿ ಕೂರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ನೀವು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮತ್ತೆ ನಾವೀಗ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನಮ್ಮ ಒಂದು ಕಟೌಟ್ ಏನಿದೆಯೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಟೌಟ್ಸ್ನ ಹೇಗೆ ರೆಡಿ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ ವೀಡಿಯೋಗಳ್ನ ಮಾಡಿದ್ದೀನಿ, ದಯವಿಟ್ಟು ಹೋಗಿ ವೀಡಿಯೋನ ನೋಡಿ ಕಟೌಟ್ಸ್ನ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಟೌಟ್ಸ್ನ ಜಸ್ಟು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸೈಜ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಸ್ಟಿಕ್ಕರ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಫ್ರೆಂಡ್ಸ್, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಸರ್ಚ್ ಬಾರ್ನಲ್ಲಿ ಹೋಗಿ ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್. ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿದ್ರೆ ನಮಗೆ ಇನ್ಸ್ಟಾಗ್ರಾಮ್ನ ಕೆಲವೊಂದು ಸ್ಟಿಕ್ಕರ್ಸು ಶೋ ಆಗ್ತವೆ ಫ್ರೆಂಡ್ಸ್. ಆ ಸ್ಟಿಕ್ಕರ್ಸಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಸ್ಟಿಕ್ಕರ್ಸ್ನ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್. ಇನ್ಸ್ಟಾಗ್ರಾಮ್ ಫೋಟೋ ಎಡಿಟಿಂಗ್ ಮಾಡ್ಕೊತಾ ಇರೋದ್ರಿಂದ ಇನ್ಸ್ಟಾಗ್ರಾಮ್ ಸ್ಟಿಕ್ಕರ್ಸ್ ಯಾವ ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್ ನಿಮ್ಗೆ ಇಷ್ಟ ಇರೋವು. ನಾನು ಇಲ್ಲಿ ಈ ಒಂದು ಸ್ಟಿಕ್ಕರ್ ಇದೆಯಾ ಫ್ರೆಂಡ್ಸ್, ಈ ಒಂದು ಸ್ಟಿಕ್ಕರ್ನ ಸೆಲೆಕ್ಟ್ ಮಾಡ್ಕೊಂಡಿನಿ ಫ್ರೆಂಡ್ಸ್. ಅದೇ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಮ್ಮ ಪ್ರೊಫೈಲ್ ಮೇಲೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಜಸ್ಟು ಅದನ್ನು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೀವು ಮತ್ತೆ ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡಿ ಅದೇ ಸ್ಟಿಕ್ಕರ್ಸು ಡೈರೆಕ್ಟ್ ಓಪನ್ ಆಗ್ತವೆ. ಇನ್ನೊಂದು ಸ್ಟಿಕ್ಕರ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಎಷ್ಟು ಬೇಕಾದ್ರೂ ಸ್ಟಿಕ್ಕರ್ಸ್ನ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್. ಬೇಕಂದರೆ ಆ್ಯಡ್ ಮಾಡ್ಕೊಬೇಕೊಳ್ಳಿ, ಬೇಡ ಅಂದರೆ ಬೇಡ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಇನ್ನೂ ಏನಾದರೂ ಎಡಿಟ್ ಮಾಡ್ಕೋತೀರಾ ಅಂದರೆ ಎಡಿಟ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್. ಜಸ್ಟ್ ಇಷ್ಟು ಎಡಿಟ್ ಮಾಡಿರೋದಕ್ಕೆ ನಮ್ಮ ಒಂದು ಫೋಟೋ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ತುಂಬ ಅಂದರೆ ತುಂಬ ಇಂಪ್ರೆಸ್ ಮಾಡ್ತಿದೆ ಫ್ರೆಂಡ್ಸ್. ಹಾಗೆಯೇ 52.9 million ಫಾಲೋವರ್ಸ್ ಇರೋ ಥರ ಕಾಣುತ್ತೆ, ಅದು ಕೂಡ ಚಿಂದಿಯಾಗಿ ಕಾಣ್ತಾ ಇದೆ ಫ್ರೆಂಡ್ಸ್ ಫೋಟೋ ಮಾತ್ರ. ಈ ರೀತಿ ನೀವು ಕೂಡ ಫೋಟೋಗಳನ್ನ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಒಂದು ಫೋಟೋ ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ತುಂಬ ಸಿಂಪಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟೆ ತುಂಬಾನೇ ಟ್ರೆಂಡಿಂಗ್ ಆಗಿ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಮ್ಮ ಬ್ಯಾಕ್ ಸೈಡ್ ಇರೋ ಥರ ಮಿಲಿಯನ್ಸ್ ಕಟ್ಟಲೆ ಫಾಲೋವರ್ಸ್ ಇರೋ ಥರ ಫೋಟೋನ ಹೇಗೆ ಎಡಿಟ್ ಮಾಡ್ಕೊಳ್ಳೋದು, ಅದು ಕೂಡ ತುಂಬಾನೇ ಟ್ರೆಂಡಿಂಗ್ ಆಗಿ ತುಂಬ ಅಂದರೆ ತುಂಬ ಇಂಪ್ರೆಸ್ ಮಾಡೋ ಥರ ಫೋಟೋಗಳನ್ನ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟೆ ಫ್ರೆಂಡ್ಸ್. ಈ ಒಂದು ಫೋಟೋ ಎಡಿಟಿಂಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಈ ಒಂದು ಫೋಟೋ ಎಡಿಟಿಂಗ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಫ್ರೆಂಡ್ಸ್. ಏನಾದರೂ ಸಜೆಸ್ಟ್ ಮಾಡೋದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನ್ನ ಒಂದು ವಿಡಿಯೋಗಳಿಗೆ ಏನಾದರೂ ಸಜೆಸ್ಟ್ ಮಾಡ್ತೀವಿ ಅಂದರೆ ದಯವಿಟ್ಟು ಸಜೆಸ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಒಂದು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ಗೆ ಮಾತ್ರ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಯಾಕಂದರೆ ಅವರು ಕೂಡ ಫೋಟೋಗಳನ್ನ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿನ ಒಂದು ಒಳ್ಳೆ ಫೋಟೋ ಎಡಿಟಿಂಗ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಳ್ಳೋಕ್ಕೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.